ಫೆಬ್ರವರಿ 17ರಂದು ರಾಜ್ಯ ಬಜೆಟ್ ಮಂಡನೆಯಾಗಲಿದೆ. ಆಯವ್ಯಯ ಮಂಡನೆಗೂ ಮುನ್ನ ಸಂಪುಟ ಸಭೆ ನಿಗದಿಯಾಗಿದೆ. ಬಜೆಟ್ ಮಂಡನೆಗೆ ಅನುಮೋದನೆಯನ್ನು ಪಡೆಯಲಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಒಂದು ಕಡೆ ಬಜೆಟ್ ಮಂಡನೆಗೆ ಬಹಳಷ್ಟು ಕುತೂಹಲ ಇದೆ. ಈಗ ಪಂಚರತ್ನ ಯಾತ್ರೆ ಯಾವ ರೀತಿ ಸಾಗ್ತಾ ಇದೆ? ಹಾವೇರಿ ಜಿಲ್ಲೆಯಲ್ಲಿ JDS ಪಂಚರತ್ನ ಯಾತ್ರೆ ನಡೀತಾ ಇದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಅಂತರವಳ್ಳಿ ಗ್ರಾಮದಲ್ಲಿ HDK ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅನ್ನದಾತನ ಸಮಸ್ಯೆಯನ್ನು ಆಲಿಸಿದ್ದಾರೆ ಮಣ್ಣಿನ ಮಗ HDK. ಆ ಒಂದು ಅಭಿಪ್ರಾಯ ಅಲ್ಲಿಯ ಜನತೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಮಾರ್ಗ ಮಧ್ಯದಲ್ಲಿ ಕಾರ್ ಇಳಿದು ಹೊಲಕ್ಕೆ ತೆರಳಿದ್ದಾರೆ. ರೈತ ಮಹಿಳೆಯರ ಸಮಸ್ಯೆಯನ್ನು ಆಲಿಸಿದ್ದಾರೆ ಮಾಜಿ CM HD ಕುಮಾರಸ್ವಾಮಿ. ಬಳ್ಳುಳ್ಳಿ ಕಟಾವು ಮಾಡ್ತಾ ಇದ್ದಂಥ ರೈತ ಕಾರ್ಮಿಕ ಮಹಿಳೆಯರು ಅಲ್ಲಿ JDS ಅಭ್ಯರ್ಥಿ ಮಂಜುನಾಥ್ ಪರ HD ಕುಮಾರಸ್ವಾಮಿ ಪ್ರಚಾರವನ್ನ ಮಾಡಿದರು. ರೋಡ್ ಶೋ ಬಳಿಕ ಬಹಿರಂಗ ಸಭೆಯನ್ನು ಕೂಡ ನಡೆಸಲಿದ್ದಾರೆ HD ಕುಮಾರಸ್ವಾಮಿ. ಆಮೇಲೆ ನೆಕ್ಸ್ಟ್ JDS ಪಂಚರತ್ನ ಯಾತ್ರೆ ತನ್ನದೇ ಆದಂಥ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಅಲ್ಲಿ ರೈತ ಮಹಿಳೆಯರ ಜೊತೆ, ರೈತ ಮುಖಂಡರ ಜೊತೆ, ಅಲ್ಲಿಯ ಸ್ಥಳೀಯರ ಜೊತೆ HD ಕುಮಾರಸ್ವಾಮಿ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿ ಉಂಟಾದಂಥ ಒಂದು ಸನ್ನಿವೇಶ. JDS ಅಭ್ಯರ್ಥಿ ಮಂಜುನಾಥ್ ಪರ HD ಕುಮಾರಸ್ವಾಮಿ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗೆಯೇ ಒಂದು ರೀತಿ ಪಂಚರತ್ನ ರಥಯಾತ್ರೆಯಲ್ಲಿ HD ಕುಮಾರಸ್ವಾಮಿ ಅವರು ಉತ್ಸವ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಅಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರು ಬಹಳ ಉತ್ಸಾಹದಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಆ ಕ್ಷೇತ್ರದ ಅಭ್ಯರ್ಥಿಯ ಪರ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಮುಂದೆ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ಯಾವೆಲ್ಲ ಯೋಜನೆಗಳನ್ನು ತರ್ತೀವಿ ಅನ್ನೋದನ್ನು ಮನಮುಟ್ಟುವ ಹಾಗೆ ಪ್ರಚಾರ ಮಾಡ್ತಾ ಇದ್ದಾರೆ ಪಂಚರತ್ನ ರಥಯಾತ್ರೆಯ ಮುಖೇನ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ.